ನಾವಿವತ್ತು ಸ್ಯಾಮ್ಸಂಗ್ನ ಒಂದು ಗ್ಯಾಲಕ್ಸಿ ಆಕ್ಟಿವ್ ಟೂ ಸ್ಮಾರ್ಟ್ ವಾಚ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಸ್ಮಾರ್ಟ್ ವಾಚಲ್ಲಿ ಸುಮಾರು ಯೂಸ್ಫುಲ್ ಆದಂಥ ಫಂಕ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮೊದಲನೇದಾದಂಥದ್ದು ಇದರಲ್ಲಿ ಕಾಲಿಂಗ್ ಆಪ್ಷನ್ ನಿಮಗೆ ಕೊಟ್ಟಿರ್ತಾರೆ. ಇನ್ಬಿಲ್ಟ್ ಜಿ ಪಿ ಎಸ್ ನೀವು ಇದರಲ್ಲಿ ನೋಡ್ಬೋದು, ಹಾಗೆ ವೈಫೈಯಿಂದ ನೀವು ಇದನ್ನು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಸ್ಟೋರಿಂದ ಅಪ್ಲಿಕೇಶನ್ಸ್ನ ನೀವು ಇದರಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಕೂಡ ಮಾಡ್ಬೋದು. ನಿಮ್ಮ ಒಂದು ಸ್ಮಾರ್ಟ್ ಫೋನ್ನ ನೀವು ಟಚ್ ಕೂಡ ಮಾಡ್ದಿರಾ, ಸುಮಾರು ಅಪ್ಲಿಕೇಶನ್ಸ್ನ ಸುಮಾರು ಫಂಕ್ಷನ್ಸ್ನ ನೀವು ಈ ವಾಚ್ ಮೂಲಕನೇ ಮಾಡ್ಬೋದು. ಹಾಗಾಗಿ ಈ ಒಂದು ಸ್ಮಾರ್ಟ್ ವಾಚ್ ತುಂಬಾ ಯೂಸ್ಫುಲ್ ಆದಂತ ಒಂದು ಸ್ಮಾರ್ಟ್ ವಾಚ್ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ, ತಡ ಮಾಡ್ದಿರಾ, ಈ ಸ್ಮಾರ್ಟ್ ವಾಚ್ನ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದರ ಫಂಕ್ಷನ್ಸ್ ಬಗ್ಗೆ ಕೂಡ ನಾವಿವತ್ತು ತಿಳ್ಕೊಳ್ಳೋಣ. ನಮ್ಮಿಂದ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ ಆಕ್ಟಿವ್ ಟೂ. ನೀವು ಇದರ ಬಾಕ್ಸ್ ನೋಡ್ತಿರ್ಬೋದು, ತುಂಬಾ ಸಿಂಪಲ್ ಆದಂತ ಒಂದು ಬಾಕ್ಸ್ ಅಲ್ಲಿ ನಮ್ಗೆ ಇದು ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ತಿರ್ಬೋದು ಇದರ ಎಂ ಆರ್ ಪಿ ಬಂದು 25,999 ರುಪೀಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಅನ್ಬಾಕ್ಸಿಂಗ್ ಮಾಡೋದಕ್ಕೆ ನಾವು ಮೊದಲಿಗೆ ಈ ಒಂದು ಸೀಲ್ನ ಕಟ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನಮಗೆ ಕೆಳಗಡೆ ನಾವು ಇನ್ನೊಂದು ಸೀಲ್ ಇದೆ, ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸೊ ಇನ್ನ ಈ ಬಾಕ್ಸ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಈ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣನೇ ನಮಗೆ ಒಂದು ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನಮಗೆ ಮೇ ಬಿ ಯೂಸರ್ ಮ್ಯಾನ್ಯುಯಲ್ ಮತ್ತೆ ವಾರಂಟಿ ಕಾರ್ಡ್ ನೋಡೋದಕ್ಕೆ ಸಿಗುತ್ತೆ ಅನ್ಸುತ್ತೆ. ಹೌದು, ಕ್ವಿಕ್ ಸ್ಟಾರ್ಟ್ ಗೈಡ್ ಹಾಗೆ ವಾರಂಟಿ ಕಾರ್ಡ್ ಎರಡು ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನೀವು ನೋಡ್ತಿರ್ಬೋದು ವಾಚ್ನ ನಮಗೆ ಈ ರೀತಿ ಇಟ್ಟಿರ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕವರ್ ಗಿವರ್ ಏನು ಹಾಕಿಲ್ಲ. ನೀವು ನೋಡ್ತಿರ್ಬೋದು ಫ್ರಂಟಲ್ ಕೂಡ ಒಂದು ಪ್ಲಾಸ್ಟಿಕ್ನ ಕವರ್ ಕೂಡ ಇದಕ್ಕೆ ಕೊಟ್ಟಿಲ್ಲ. ಸೊ ಒಂದೊಂದ್ಸರಿ ಈ ಥರ ಒಂದು ವಾಚ್ನ ನೋಡಿದಾಗ ನಮಗೆ ಯಾರೋ ಬೇರೆಯವರು ಯೂಸ್ ಮಾಡಿರೋದನ್ನು ನಮಗೆ ಕೊಟ್ಟಿರ್ತಾರ ಅಂತ ಒಂದು ಡೌಟ್ ಬರುತ್ತೆ. ಬಟ್ ಜನರಲ್ ಆಗಿ ಈ ಪರ್ಟಿಕ್ಯುಲರ್ ಆಗಿ ಆಕ್ಟಿವ್ ಟೂ ಈ ವಾಚ್ ಬಂದು ಇದೇ ಥರನೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದ್ರ ಮೇಲೆ ಯಾವುದೇ ರೀತಿಯಿಂದ ಕವರ್ ಇರೋದಿಲ್ಲ. ಹಾಗೆ ಇದು ಬಂದು ಸ್ಕ್ರ್ಯಾಚ್ ಪ್ರೂಫ್ ಆಗಿರುತ್ತೆ. ಸೊ ಇದು ಯಾವುದೇ ರೀತಿಯಿಂದ ಮೇಲ್ಗಡೆ ನಿಮಗೆ ಸ್ಕ್ರ್ಯಾಚಸ್ ಬೀಳೋದಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಅದರಿಂದ ಮೇ ಬಿ ಕವರ್ ಕೂಡ ಏನು ಕೊಡ್ದಿರ ಈ ಥರ ನಮಗೆ ಕೊಟ್ಟಿರ್ತಾರೆ. ಇನ್ನು ಬಾಕ್ಸಲ್ಲಿ ಏನಿದೆ ಅಂತ ನಾವು ನೋಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಬಾಕ್ಸ್ ಒಳಗಡೆ ಈ ರೀತಿಯಾದಂಥ ಒಂದು ಮತ್ತೆ ಇನ್ನೊಂದು ಬಾಕ್ಸು ಚಿಕ್ಕದಾಗಿರೋಂಥ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಚಾರ್ಜರ್ ಇದೆ ಅನಿಸುತ್ತೆ. ಸೊ ನೀವು ನೋಡ್ತಿರ್ಬೋದು ವೈರ್ಲೆಸ್ ಚಾರ್ಜರ್ನ ನಿಮ್ಗೆ ಇದರಲ್ಲಿ ಕೊಟ್ಟಿರ್ತಾರೆ. ವೈರ್ಲೆಸ್ ಚಾರ್ಜರ್ನ ನೀವು ನೋಡ್ಬೋದು, ಈ ರೀತಿಯಾದಂಥ ಒಂದು ವೈರ್ಲೆಸ್ ಚಾರ್ಜರ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ವಾಚು ತುಂಬ ಲೈಟ್ ವೈಟ್ ಇದೆ. ಯಾಕೆ ಅಂತಂದ್ರೆ ನೀವು ನೋಡ್ತಿರ್ಬೋದು ಈ ಒಂದು ಬಾಡಿ ಬಂದು ಅಲ್ಯೂಮಿನಿಯಂ ಇಂದ ಮಾಡಿದ್ದಾರೆ. ಹಾಗೆ ಇದರ ಸ್ಟ್ರೈಪ್ಸ್ ನೀವು ನೋಡ್ತಿರ್ಬೋದು, ಇದು ಸಾಫ್ಟ್ ಮತ್ತೆ ಲೈಟ್ ವೈಟ್ ಇರುವಂತ ಒಂದು ಮೆಟೀರಿಯಲ್ ಇಂದ ಇದನ್ನ ಮಾಡಿದ್ದಾರೆ. ಈ ವಾಚ್ನ ನೀವು ಲಾಂಗ್ ಟೈಮ್ ಯೂಸ್ ಮಾಡಿದಾಗ್ಲೂ ಭಾರ ಅಥವಾ ಪೇನ್ ಅಂತ ಅನ್ಸೋದೇ ಇಲ್ಲ. ಆ ರೀತಿಯಾದಂತ ಒಂದು ಸ್ಕಿನ್ ಫ್ರೆಂಡ್ಲಿ ಮೆಟೀರಿಯಲ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಇದರ ಒಂದು ಫಿಸಿಕಲ್ ಓವರ್ ವ್ಯೂನ ನೋಡೋದಾದ್ರೆ ಮೇಲ್ಗಡೆ ನೀವು ನೋಡ್ತಿರ್ಬೋದು ಕರ್ವ್ ಇರುವಂತ ಒಂದು ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಇದು ಸ್ಕ್ರಾಚ್ ಪ್ರೂಫ್ ಇರುವಂತ ಒಂದು ಗ್ಲಾಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ಒಂದು ಗ್ಲಾಸ್ ಫಿನಿಶಿಂಗ್ ಇಲ್ಲಿ ನೋಡ್ಬೋದು, ಸೆನ್ಸರ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಇನ್ನು ಫಿಸಿಕಲ್ ಬಟನ್ಸ್ನ ನೀವು ಎರಡು ಇದರಲ್ಲಿ ನೋಡ್ಬೋದು, ಇದು ಆನ್ ಅಂಡ್ ಆಫ್ ಬಟನ್, ಹಾಗೆ ಇದರಲ್ಲಿ ಮೆನು ಬಟನ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಬಟನ್ ಬಂದು ಇದನ್ನ ಬ್ಯಾಕ್ ಬಟನ್ ಆಗಿ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಮೈಕ್ರೋಫೋನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನೊಂದು ಕಡೆ ನಿಮಗೆ ಇಲ್ಲೊಂದು ಸ್ಪೀಕರ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕಾಲಿಂಗ್ ಆಪ್ಷನ್ ನಿಮ್ಗೆ ಇರೋದ್ರಿಂದ ಈ ಸ್ಪೀಕರ್ ಅಲ್ಲಿ ನಿಮಗೆ ಸೌಂಡ್ ಕೇಳಿಸುತ್ತೆ, ಹಾಗೆ ಈ ಮೈಕಿಂದ ನೀವು ಮಾತಾಡ್ಬೋದು. ಈ ರೀತಿಯಾಗಿ ನೀವು ಈ ಒಂದು ವಾಚ್ ಅಲ್ಲಿ ಕಾಲಿಂಗ್ ಕೂಡ ಮಾಡ್ಬೋದು. ಇನ್ನು ನಾವು ಇದನ್ನ ಆನ್ ಮಾಡಿದ್ರೆ ಈ ಒಂದು ಬಟನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಸೊ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಇದು ಆನ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಇದು ಆನ್ ಆದ್ರೆ ನಿಮ್ಗೆ ಈ ರೀತಿ ಕಾಣುತ್ತೆ. ಸೊ ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇನ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಆದಂತ ಒಂದು ಡಿಸ್ಪ್ಲೇನ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಈ ವಾಚ್ನ ನಾವು ಫಂಕ್ಷನ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನೀವು ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ಅಥವಾ ನಾರ್ಮಲ್ ಮೆಸೇಜಸ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಮೇಲ್ಗಡೆ ನೀವೇನಾದ್ರೂ ಡ್ರಾಪ್ ಡೌನ್ ಮಾಡಿದ್ರೆ ನಿಮ್ಗೆಲ್ಲ ಶಾರ್ಟ್ ಕಟ್ಸ್ನ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ತಿರ್ಬೋದು ಸುಮಾರು ಶಾರ್ಟ್ ಕಟ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ತುಂಬಾ ಹ್ಯಾಂಡಿ ಆದಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ನೀವು ಲೆಫ್ಟ್ ಇಂದ ರೈಟ್ಗೆ ಸ್ವೈಪ್ ಮಾಡಿದ್ರೆ ನಿಮ್ಮೆಲ್ಲ ಫೇವ್ರೇಟ್ಸ್ನ ನೀವು ಇಲ್ಲಿ ನೋಡ್ಬೋದು. ಸೊ ಸುಮಾರು ಫೇವ್ರೇಟ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ಫೇವ್ರೇಟ್ಸ್ನ ನೀವಿಲ್ಲಿ ನೋಡ್ಬೋದು. ಅಥವಾ ನೀವು ಈ ಒಂದು ಬೆಜಲ್ಸ್ನ ಈ ರೀತಿ ರೊಟೇಟ್ ಮಾಡೋ ಮೂಲಕನೂ ನೀವು ಚೇಂಜ್ ಮಾಡ್ಬೋದು. ಇದರಲ್ಲಿ ಫಿಸಿಕಲ್ ರೊಟೇಟಿಂಗ್ ಬೆಜಲ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಟಚ್ಚಲ್ಲೇ ನೀವು ಈ ರೀತಿ ರೊಟೇಟ್ ಮಾಡ್ತಾ ಹೋದಂಗೆ ನಿಮಗೆಲ್ಲ ಆಪ್ಷನ್ಸೂ ಒಂದೊಂದಾಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲ ಅಂತಂದ್ರೆ ನೀವು ಬ್ಯಾಕ್ ಬಂದು ಈ ಬಟನ್ ಬ್ಯಾಕ್ ಬಂದು ಸೊ ನೀವು ಈ ರೀತಿ ಸ್ವೈಪ್ ಮಾಡ್ತಾ ಇದ್ದಾಗ್ಲೂ ನಿಮಗೆ ಈ ಎಲ್ಲ ಆಪ್ಷನ್ಸೂ ನೋಡೋದಕ್ಕೆ ಸಿಗುತ್ತೆ. ಇನ್ನು ನೀವು ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಇದು ಮೆನು ಬಟನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರೋಂಥ ಎಲ್ಲ ಸಮರಿ ನೀವು ನೋಡೋದಕ್ಕೆ ಸಿಗುತ್ತೆ. ಇನ್ನು ಇದರಲ್ಲಿ ಸ್ಟ್ರೆಸ್ ಮಾನಿಟರ್ನ ಕೂಡ ನೀವು ಮಾಡ್ಬೋದು. ಹಾಗೆ ಎಷ್ಟು ಗ್ಲಾಸ್ ವಾಟರ್ನ ನೀವು ಕುಡಿತೀರಾ ಅಂತ ಟಾರ್ಗೆಟ್ ಇಟ್ಕೋಬಹುದು. ಹಾಗೆ ಸ್ಟೆಪ್ಸ್ ಪರ್ ಡೇ ನೀವು ಎಷ್ಟು ಸ್ಟೆಪ್ಸ್ನ ನೀವು ವಾಕ್ ಮಾಡ್ತೀರಾ ಅದನ್ನು ಕೂಡ ನೀವು ಇಲ್ಲಿ
ಕೌಂಟ್ ಮಾಡ್ಕೋಬೋದು ಮತ್ತು ಎಷ್ಟು ಅವರ್ ನೀವು ನಿದ್ದೆ ಮಾಡಿದ್ದೀರಾ ಅದರ ಒಂದು ಮಾಹಿತಿ ಕೂಡ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಇದು ಫುಲ್ ಡೀಟೇಲ್ ಆದಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡುತ್ತೆ. ನೀವು ನಿದ್ದೆ ಎಷ್ಟು ಅವರ್ ಮಾಡಿದ್ದೀರಾ, ನಿಮ್ಮ ಕ್ವಾಲಿಟಿ ಆಫ್ ನಿದ್ದೆ ಯಾವ ರೀತಿ ಇದೆ ಅದಕ್ಕೆ ಇದು ಪಾಯಿಂಟ್ಸ್ ಕೂಡ ಕೊಡುತ್ತೆ. ಹಾಗೆ ಅದರ ಬ್ರೇಕಪ್ಸ್ ಕೂಡ ನೀವು ಇದರಲ್ಲಿ ಈಸಿಯಾಗಿ ನೋಡ್ಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಫಂಕ್ಷನ್ ಅಂತ ಹೇಳ್ಬೋದು ಇದನ್ನು. ಹಾಗೆ ಈ ರೀತಿ ಸುಮಾರು ಆಪ್ಷನ್ಸ್ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋಂಥದ್ದು ಇನ್ನೊಂದೇನು ಅಂತಂದರೆ ಇದರಲ್ಲಿ ಸ್ಪೋರ್ಟ್ಸ್ ಮೋಡ್, ಇದರಲ್ಲಿ ಸುಮಾರು ಸ್ಪೋರ್ಟ್ಸ್ ಮೋಡ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ವಿತ್ ಅನಿಮೇಷನ್ ಜೊತೆಗೆ ಸಿಗುತ್ತೆ. ಇದರಲ್ಲಿ ಇನ್ಬಿಲ್ಟ್ ಜಿ ಪಿ ಎಸ್ ಕೂಡ ಕೊಟ್ಟಿರೋದ್ರಿಂದ ಈ ಒಂದು ಯಾವುದೇ ನೀವು ಸ್ಪೋರ್ಟ್ಸ್ ಮೋಡ್ನ ಯೂಸ್ ಮಾಡಿದಾಗ್ಲೂ ಅದು ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ಕೊಳ್ಳುತ್ತೆ, ಹಾಗೆ ಎಲ್ಲ ಇನ್ಫಾರ್ಮೇಷನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಕಂಟಿನ್ಯೂಸ್ ಹಾರ್ಟ್ ರೇಟಿಂಗ್ ಕೂಡ ಇದು ಮಾನಿಟರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ರನ್ನಿಂಗ್ ಏನಾದರೂ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ, ಸೊ ಇದು ನಿಮಗೆ ವಾಯ್ಸಲ್ಲಿ ಕಮ್ಯಾಂಡ್ ಕೂಡ ಮಾಡುತ್ತೆ, ಇದು ಹೇಳುತ್ತೆ ನಿಮಗೆ ಸೊ ನೀವೀಗ ಇದನ್ನು ರೆಡಿ ಆಗಿ ಅಂತ. ಸೊ ನೀವು ಇದನ್ನು ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಪಾಸ್ ಆಗುತ್ತೆ, ಇನ್ನೊಂದ್ಸರಿ ನೀವು ಪ್ರೆಸ್ ಮಾಡಿದ್ರೆ ಅದು ಮತ್ತೇನೇನು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲ ನಿಮಗೆ ಈ ಒಂದು ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡಬೇಕು ಅಂತಂದರೆ ನೀವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಫಿನಿಷ್ ಅಂತ ಬರುತ್ತೆ. ನೀವು ಫಿನಿಷ್ನ ಕ್ಲಿಕ್ ಮಾಡಿದ ತಕ್ಷಣನೇ ಈ ಆ್ಯಕ್ಟಿವಿಟಿ ಕ್ಲೋಸ್ ಆಗುತ್ತೆ. ಹಾಗೆ ನೀವು ಈ ಒಂದು ಆ್ಯಕ್ಟಿವಿಟಿನಲ್ಲಿ ಏನೇನು ಮಾಡಿದ್ದೀರಾ ಈ ಎಲ್ಲ ಡೀಟೇಲ್ಸ್ನ ನೀವು ಇದರಲ್ಲಿ ನೋಡ್ಬೋದು. ಎಷ್ಟು ಕ್ಯಾಲೋರಿ ಬರ್ನ್ ಆಗಿದೆ, ಎಷ್ಟು ಅವರ್ ಇದು ಮಾಡಿದ್ದೀರಾ, ಎಲ್ಲ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ನೀವು ಬ್ಯಾಕ್ ಬಂದರೆ ನಿಮಗೆ ಸುಮಾರು ಆಪ್ಷನ್ಸ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಮೋರಲ್ಲಿ ಹೋದರೆ ಇಲ್ಲೂ ನಿಮಗೆ ಸುಮಾರು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಎಲ್ಲ ಒಂದು ಫಂಕ್ಷನ್ಸ್ನ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಒಳ್ಳೆ ಆಪ್ಷನ್ ಏನು ಅಂತಂದರೆ ಇಲ್ಲಿ ಅನಿಮೇಷನ್ ಜೊತೆಗೆ ಇದು ನಿಮಗೆ ತೋರಿಸ್ಕೊಡುತ್ತೆ ಈ ಒಂದು ಆಕ್ಟಿವಿಟೀಸ್ನ ನೀವು ಎಷ್ಟು ಸೆಟ್ ಮಾಡಬೇಕು, ಹಾಗೆ ಎಷ್ಟು ರಿಪ್ಸ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಸೊ ನೀವು ಈ ವಾಚನ್ನ ನಿಮ್ಮ ಕೈಯಲ್ಲೇ ಹಾಕ್ಕೊಂಡು ಈ ಒಂದು ಆಕ್ಟಿವಿಟೀಸ್ನ ಮಾಡಿದಾಗ ಅದು ಕೌಂಟ್ ಮಾಡ್ಕೊಳ್ಳುತ್ತೆ ಎಷ್ಟು ಸೆಟ್ ಮಾಡಿದ್ದೀರಾ, ಹಾಗೆ ಎಷ್ಟು ರಿಪ್ಸ್ನ ನೀವು ಮಾಡಿದ್ದೀರಾ ಅಂತ. ನನಗೆ ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಫಂಕ್ಷನ್ ಅಂತ ಅನ್ನಿಸ್ತು. ಈ ರೀತಿ ಇದನ್ನು ಸೊ ನೀವು ಫಸ್ಟ್ ಪೊಸಿಷನಲ್ಲಿ ನಿಂತ್ಕೊಂಡಾಗ ಇದು ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದೇ ನಿಮಗೆ ಹೇಳ್ತಿದೆ. ಸೊ ನೀವು ಈ ರೀತಿಯಾದಂಥ ಒಂದು ಯೂಸ್ಫುಲ್ ಆದಂಥ ಫಂಕ್ಷನ್ಸ್ನ ನೀವು ಈ ವಾಚಲ್ಲಿ ನೋಡ್ಬೋದು. ಈ ರೀತಿ ಸುಮಾರು ಆಪ್ಷನ್ಸ್ನ ನೀವು ಈ ಒಂದು ವಾಚಲ್ಲಿ ನೋಡ್ಬೋದು. ಅದಾದಮೇಲೆ ನಿಮಗೆ ಕಂಟಿನ್ಯೂಸ್ ಹಾರ್ಟ್ ರೇಟಿಂಗ್ ಇದರಲ್ಲಿ ನೀವು ನೋಡ್ಬೋದು, ವೆದರ್ ಇಲ್ಲಿ ಆ್ಯಡ್ ಮಾಡ್ಕೋಬೋದು ನೀವು. ಹಾಗೆ ನೀವು ಈ ರೀತಿ ಸುಮಾರು ಆಪ್ಷನ್ಸ್ನ ನೀವು ನೋಡ್ಬೋದು. ಇನ್ನು ಕೆಳಗಡೆ ಈ ಬಟನ್ನ ನೀವು ಪ್ರೆಸ್ ಮಾಡಿದಾಗ ಮೆನು ಓಪನ್ ಆಗುತ್ತೆ. ಇದರಲ್ಲಿ ಫಿಸಿಕಲ್ ಬೆಜಲ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಟಚ್ಚಲ್ಲೇನೇ ನಿಮಗೆ ಬೆಜಲ್ ನೋಡೋದಕ್ಕೆ ಸಿಗುತ್ತೆ ನೀವು ಈ ರೀತಿ ರೊಟೇಟ್ ಮಾಡ್ತಾ ಹೋದರೆ. ಸೊ ನೀವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಅದನ್ನು ನೀವು ಈ ಮೂಲಕ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ವೈಬ್ರೇಷನ್ ಮೂಲಕ ನಿಮಗೆ ಕನ್ಫರ್ಮೇಷನ್ ಕೂಡ ಸಿಗುತ್ತೆ, ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇನ್ನೊಂದು ಯೂಸ್ಫುಲ್ ಆದಂಥ ಆಪ್ಷನ್ ಏನು ಅಂತಂದರೆ ಇದರಲ್ಲಿ ಕಾಲಿಂಗ್ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಎಲ್ಲ ರೀಸೆಂಟ್ಲಿ ನಾನು ಮಾಡಿರೋಂಥ ಎಲ್ಲ ಕಾಲ್ ಲಿಸ್ಟು ಇಲ್ಲಿ ಬಂದಿದೆ. ನಿಮ್ಗೆ ಅದು ಬೇಡ, ನೀವು ಡಯಲ್ ಮಾಡಬೇಕು ಅಂತಂದರೆ ನೀವು ಡಯಲ್ ಪ್ಯಾಡ್ ಕೂಡ ಓಪನ್ ಮಾಡ್ಕೋಬೋದು. ಸೊ ನಿಮಗೆ ಬೇಕಾಗಿರೋ ನಂಬರ್ನ ನೀವು ಇಲ್ಲಿಂದನೇ ಡಯಲ್ ಮಾಡಿ ಕಾಲ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಪೀಕರ್ ಅಲ್ಲಿ ನಿಮಗೆ ವಾಯ್ಸ್ ಕೂಡ ಕೇಳುತ್ತೆ. ಈ ಮೂಲಕ ನೀವು ಈ ಒಂದು ವಾಚ್ ಅಲ್ಲಿ ಕಾಲಿಂಗ್ ಮಾಡಬಹುದು, ಹಾಗೆ ಬೇರೆಯವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ಳಬಹುದು. ಇನ್ನು ಇದರಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನೀವು ನೋಡಿದ್ರೆ ಫೇಸ್ ವಾಚಸ್ ನಿಮ್ಗೆ ಸಿಗುತ್ತೆ, ಆ್ಯಪ್ಸ್ ಕೊಟ್ಟಿದ್ದಾರೆ, ಸೌಂಡ್ ಮತ್ತು ವೈಬ್ರೇಷನ್, ಡಿಸ್ಪ್ಲೇ, ಹಾಗೆ ಜನರಲ್, ಹೀಗೆ ಸುಮಾರು ಆಪ್ಷನ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮಗೆ ಮೇನ್ ಬೇಕಾಗಿರೋದು ವಾಚ್ ಫೇಸಸ್. ನೀವು ಇದರಲ್ಲಿ ವಾಚ್ ಫೇಸಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಡಿಫ್ರೆಂಟ್ ಡಿಫ್ರೆಂಟ್ ವಾಚ್ ಫೇಸಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಈ ಒಂದು ವಾಚ್ ಫೇಸಸ್ನ ಇಂಟರ್ನೆಟ್ ಇದನ್ನು ಕನೆಕ್ಟ್ ಮಾಡಿ ನಾವು ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇಲ್ಲಿ ಮೇನ್ ಮೆನ್ಯೂನಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ನಮ್ಮ ಒಂದು ವಾಚ್ ಫೇಸಸ್ನ ಚೇಂಜ್ ಮಾಡೋದಕ್ಕೆ ಇದು ಆಪ್ಷನ್ ಇಲ್ಲಿಂದಲೇ ನಮಗೆ ಸಿಗುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ವಾಚ್ ಫೇಸಸ್ನ ನೀವು ಇಲ್ಲಿಂದಲೇ ಸೆಲೆಕ್ಟ್ ಮಾಡ್ಬೋದು. ಸೊ ನೀವು ನೋಡ್ತಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿರೋಂಥ ಒಂದು ವಾಚ್ ಫೇಸಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದು ತುಂಬ ವೈಟ್ ಆಗಿರೋಂಥ ಒಂದು ಬ್ರೈಟ್ನೆಸ್ ಇರೋದ್ರಿಂದ ಮೇ ಬಿ ಕ್ಯಾಮ್ರಾದಲ್ಲಿ ಇದು ಸರಿಯಾಗಿ ಕಾಣಿಸ್ತಿರಲ್ಲ. ಮತ್ತು ನೀವು ಲಾಂಗ್ ಪ್ರೆಸ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ವಾಚ್ ಫೇಸಸ್ನ ನೀವು ಇದರಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ವಾಚ್ ಫೇಸಸ್ನ ನೀವು ಸೆಟ್ ಮಾಡಿದಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ಲುಕ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಇದು ಕಾಣುತ್ತೆ. ಇನ್ನು ನಾವು ಈ ಒಂದು ವಾಚ್ ಫೇಸಸ್ನ ನಮ್ಮ ಮೊಬೈಲಲ್ಲಿ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ನೀವು ಮೊಬೈಲಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ
ಈ ಒಂದು ಗ್ಯಾಲಕ್ಸಿ ವೇರಿಯಬಲ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಇದನ್ನು ನೀವು ಓಪನ್ ಮಾಡ್ಕೋಬೇಕು. ಗ್ಯಾಲಕ್ಸಿ ವೇರಿಯಬಲ್ ಅಂತ ಈ ಅಪ್ಲಿಕೇಶನ್ ಇರುತ್ತೆ, ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದಾಗ ನೀವು ಕನೆಕ್ಟ್ ಮಾಡಿದ ತಕ್ಷಣನೇ ನೀವು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಮ ವಾಚ್ನ ಒಂದು ಯಾವ ವಾಚ್ ಫೇಸ್ ನೀವು ಹಾಕಿದ್ದೀರೋ ಅದು ಬರುತ್ತೆ. ಹಾಗೆ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ನಲ್ಲಿ ತೋರಿಸುತ್ತೆ, 54%ನ ಒಂದು ಬ್ಯಾಟ್ರಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೀವು ವಾಚ್ ಫೇಸಸ್ಗೆ ಏನಾದರೂ ಹೋದರೆ ನೀವು ನೋಡ್ತಿರ್ಬೋದು ಎನ್ ನಂಬರ್ ಆಫ್ ವಾಚ್ ಫೇಸಸ್ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಈ ಎಲ್ಲ ಒಂದು ವಾಚ್ ಫೇಸಸ್ನ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಯೂಸ್ ಮಾಡ್ಬೋದು. ನಾನು ಎಕ್ಸಾಂಪಲ್ ಒಂದನ್ನು ನಾನು ಟ್ಯಾಪ್ ಮಾಡ್ತೀನಿ, ನೀವು ನೋಡ್ತಿರ್ಬೋದು ಇಲ್ಲಿ ಕೂಡ ಇಮಿಡಿಯೇಟಾಗಿ ಆ ಒಂದು ವಾಚ್ ಫೇಸು ಚೇಂಜ್ ಆಯಿತು. ಸೊ ಇಲ್ಲಿ ಕೂಡ ಚೇಂಜ್ ಆಗಿದೆ, ಇದನ್ನು ಕಸ್ಟಮೈಸ್ ಕೂಡ ಮಾಡ್ಬೋದು. ಹಾಗೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಇದನ್ನು ಸೆಟ್ ಕೂಡ ಮಾಡ್ಕೋಬೋದು. ಸೊ ನೀವು ಯಾವ ಒಂದು ವಾಚ್ ಫೇಸ್ನ ನೀವು ಸೆಟ್ ಮಾಡ್ತೀರೋ ಆ ಒಂದು ವಾಚ್ ಫೇಸ್ ಇದರಲ್ಲಿ ಈಸಿಯಾಗಿ ಇದರಲ್ಲಿ ನೋಡೋದಕ್ಕೆ ಸಿಗತ್ತೆ. ನೀವು ಯಾವುದೇ ವಾಚ್ ಫೇಸಸ್ನ ನೀವು ಇದರಲ್ಲಿ ಸೆಟ್ ಮಾಡಿದ್ರು ಅದು ಈಸಿಯಾಗಿ ನಿಮ್ಮ ಒಂದು ವಾಚಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಇದರಲ್ಲಿ ಕೂಡ ಆ ವಾಚ್ ಫೇಸ್ ಚೇಂಜ್ ಆಯಿತು. ನಾನು ಇನ್ನೊಂದನ್ನು ಸೆಟ್ ಮಾಡ್ತೀನಿ ಇದರಲ್ಲಿ. ನೋಡಿ ಇಲ್ಲಿ ಸೆಟ್ ಮಾಡಿದ ತಕ್ಷಣನೇ ಇಮಿಡಿಯೇಟಾಗಿ ಅಲ್ಲೂ ಚೇಂಜ್ ಆಯಿತು. ಸೊ ಈ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ವಾಚ್ ಫೇಸಸ್ ನಿಮಗೆ ಇಮ್ಮಿಡಿಯೇಟಾಗಿ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಈ ರೀತಿ ನೀವು ವಾಚ್ ಫೇಸಸ್ನ ಡಿಫ್ರೆಂಟ್ ಡಿಫ್ರೆಂಟ್ ವಾಚ್ ಫೇಸಸ್ನ ಈಸಿಯಾಗಿ ನಿಮ್ಮ ವಾಚಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ನೀವು ಈ ನಿಮ್ಮ ಒಂದು ಗ್ಯಾಲಕ್ಸಿ ಸ್ಟೋರ್ ಅಂತ ಇದೆ, ಇಲ್ಲಿ ಹೋಗಿ ನಿಮಗೆ ಬೇಕಾಗಿರೋಂಥ ಅಪ್ಲಿಕೇಶನ್ಸ್ನ ನೀವು ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ವಾಚ್ ಫೇಸಸ್ ಕೂಡ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅವನ್ನು ಕೂಡ ನೀವು ಇಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ ನಿಮಗೆ ಈ ಒಂದು ವಾಚಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ವಾಚ್ ಫೇಸಸ್ ಹಾಗೆ ಅಪ್ಲಿಕೇಶನ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಗ್ಯಾಲಕ್ಸಿ ಸ್ಟೋರಿಂದ. ಇಲ್ಲಿ ನೀವು ಸುಮಾರು ಆಪ್ಷನ್ಸ್ನ ನೀವು ಇಲ್ಲಿಂದ ಸೆಟ್ ಮಾಡಬೇಕು. ನೀವು ಇಲ್ಲಿ ಫೇವ್ರೇಟ್ಸಲ್ಲಿ ಏನಾದರೂ ಆ್ಯಡ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿಂದಲೇ ನೀವು ನಿಮ್ಮ ಒಂದು ವಾಚ್ನ ಫೇವ್ರೇಟ್ಸ್ನ ಇಲ್ಲಿಂದ ಆ್ಯಡ್ ಮಾಡಿ ಆ್ಯಡ್ ಮಾಡ್ಬೋದು ಅಥವಾ ರಿಮೂವ್ ಕೂಡ ಮಾಡ್ಬೋದು. ಅದಾದಮೇಲೆ ನಮಗೆ ಇನ್ನೊಂದು ಅಪ್ಲಿಕೇಶನ್ ಸಿಗುತ್ತೆ ಸ್ಯಾಮ್ಸಂಗ್ ಹೆಲ್ತ್ ಅಂತ. ಇದರ ಯೂಸ್ ಏನು ಅಂತಂದರೆ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಎಲ್ಲ ಒಂದು ಡೀಟೇಲ್ಸು ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಷ್ಟು ಸ್ಟೆಪ್ಸ್ ನೀವು ನಡೆದಿದ್ದೀರಾ, ಡೈಲಿ ಆ್ಯಕ್ಟಿವಿಟಿ ಏನೇನು ಮಾಡಿದ್ದೀರಾ, ಎಕ್ಸಸೈಸ್ ಯಾವ್ದಾದ್ ಮಾಡಿದ್ದೀರಾ, ಮತ್ತು ಫುಡ್ ಮತ್ತು ಎಷ್ಟು ಕ್ಯಾಲೋರೀಸ್ ನೀವು ತೊಗೊಂಡಿದ್ದೀರಾ ಅದ್ರ ಬಗ್ಗೆ, ಮತ್ತು ನಿದ್ದೆ ಎಷ್ಟೊತ್ತು ಮಾಡಿದ್ದೀರಾ, ಸ್ಲೀಪ್ ಒಂದು ಟ್ರ್ಯಾಕಿಂಗ್ ಕೂಡ ಇದು ಮಾಡುತ್ತೆ. ಸೊ ನೀವು ಸ್ಲೀಪ್ ಟ್ರ್ಯಾಕ್ ಮೇಲೆ ನೋಡಿದ್ರೆ ಇದರಲ್ಲಿ ಇನ್ನೂ ಡೀಟೇಲ್ ಆದಂಥ ಒಂದು ಮಾಹಿತಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ತಿರ್ಬೋದು ಇದರ ಒಂದು ಎಲ್ಲ ಬ್ರೇಕಪ್ಸ್, ನೀವು ಯಾವ ರೀತಿ ನಿದ್ದೆ ಮಾಡಿದ್ದೀರಾ ಅನ್ನೋ ಬ್ರೇಕಪ್ ಕೂಡ ನಿಮ್ಗೆ ಇದು ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ನಿದ್ದೆ ಕ್ವಾಲಿಟಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಕೂಡ ಇದು ನಿಮಗೆ ಮಾಹಿತಿ ಕೊಡುತ್ತೆ ವಿತ್ ಸ್ಕೋರ್ ಜೊತೆಗೆ. ಇದರಿಂದ ನೀವು ನಿಮ್ಮ ಒಂದು ನಿದ್ದೆ ಮಾಡುವಂಥ ಒಂದು ರೀತಿನ ಚೇಂಜ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು. ಅದಾದಮೇಲೆ ನಿಮಗೆ ಹಾರ್ಟ್ ರೇಟ್, ಕಂಟಿನ್ಯೂಸ್ ಹಾರ್ಟ್ ರೇಟ್ ಇದು ಕೊಡುತ್ತೆ. ಹಾಗೆ ಸ್ಟ್ರೆಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತೆ, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಹೇಗಿದೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಇದರಲ್ಲಿ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ನೀರನ್ನು ಪ್ರತಿದಿನ ನೀವು ಎಷ್ಟು ಗ್ಲಾಸ್ ಕುಡಿಬೇಕು ಅದರ ಒಂದು ಟಾರ್ಗೆಟ್ ಕೂಡ ನೀವು ಇದರಲ್ಲಿ ಸೆಟ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಆಪ್ಷನ್ಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದೆ, ನೀವು ಇದನ್ನು ಸೆಟ್ ಮಾಡಿಕೊಂಡು ನೀವು ಅದ್ರ ಮೂಲಕ ಇದನ್ನಲ್ಲಿ ಯೂಸ್ ಮಾಡ್ಬೋದು. ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ಫಿಟ್ನೆಸ್ ಪ್ರೋಗ್ರಾಮ್ನ ನೀವು ಈ ಸ್ಯಾಮ್ಸಂಗ್ ಹೆಲ್ತ್ ಅಪ್ಲಿಕೇಶನ್ ಮೂಲಕ ನೀವು ನೋಡ್ಬೋದು. ಇನ್ನು ಇದರ ಒಂದು ಬ್ಯಾಟ್ರಿ ಬಗ್ಗೆ ನಾವು ನೋಡೋದಾದರೆ ಇದರಲ್ಲಿ 340 mAh ಒಂದು ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಇದನ್ನು ನೀವು ಚಾರ್ಜ್ ಮಾಡಬೇಕು ಅಂತಂದರೆ 2 hoursಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಒಂದ್ಸರಿ ಫುಲ್ ಚಾರ್ಜ್ ಮಾಡಿದಾದ್ಮೇಲೆ ಇದನ್ನು ನೀವು 4 days ವರೆಗೂ ಯೂಸ್ ಮಾಡ್ಬೋದು. ಇನ್ನು ಇದರಲ್ಲಿ ನಿಮಗೆ ಒಂದು ವೈರ್ಲೆಸ್ ಚಾರ್ಜರ್ನ ನೋಡೋದಕ್ಕೆ ಸಿಗುತ್ತೆ. ನೋಡ್ಬೋದು ನೀವು ಈ ರೀತಿಯಾದಂಥ ಒಂದು ವೈರ್ಲೆಸ್ ಚಾರ್ಜರ್ನ ಇದರಲ್ಲಿ ಕೊಡ್ತಾರೆ. ಸೊ ಇದು ಯಾವ ರೀತಿ ಚಾರ್ಜ್ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ನಮಗೆ ಈ ರೀತಿಯಾದಂಥ ಒಂದು ವೈರ್ಲೆಸ್ ಚಾರ್ಜರ್ ನೋಡೋದಕ್ಕೆ ಸಿಗುತ್ತೆ. ನಾನು ಇದನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ನಾವು ಈ ಒಂದು ವಾಚ್ನ ಜಸ್ಟ್ ಇದರ ಮೇಲೆ ಈ ರೀತಿ ಡ್ರಾಪ್ ಮಾಡಿದ್ರೆ ಸಾಕೋದು, ಆಟೋಮೆಟಿಕ್ ಆಗಿ ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮಗೆ ಇದು ನೋಟಿಫಿಕೇಶನ್ ಕೂಡ ಹೇಳುತ್ತೆ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ. ಹಾಗೆ ರಿಮೈನಿಂಗ್ 1 hour 22 minutes ಅಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ ಅಂತ ನಮಗೆ ಹೇಳ್ತಿದೆ.
ಸೊ ಇದರಲ್ಲಿ ನಿಮಗೆ ಮ್ಯಾಗ್ನೆಟ್ನ ಕೊಟ್ಟಿದ್ದಾರೆ ಇದರಲ್ಲಿ, ಇದರಿಂದ ನಿಮ್ಮ ಒಂದು ವಾಚು ಡ್ರಾಪ್ ಆಗೋಂಥ ಒಂದು ಚಾನ್ಸಸ್ ಇರೋದಿಲ್ಲ. ಬಟ್ ಇದು ಜಾಸ್ತಿ ಪವರ್ಫುಲ್ ಮ್ಯಾಗ್ನೆಟ್ ಇಲ್ಲ, ಬಟ್ ಸುಮ್ಮನೆ ಲೈಟ್ ವೈಟ್ ಇರೋಂಥ ಒಂದು ಮ್ಯಾಗ್ನೆಟ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ವೈರ್ಲೆಸ್ ಆಗಿ ಒಂದು ಮ್ಯಾಗ್ನೆಟ್ನ ಇದರಲ್ಲಿ ಕೊಟ್ಟಿರೋದ್ರಿಂದ ಈಸಿಯಾಗಿ ನೀವು ಇದರನ್ನ ಚಾರ್ಜ್ ಮಾಡ್ಕೋಬಹುದು. ನೋಡಿದ್ರಲ್ಲ ಅನ್ಬಾಕ್ಸಿಂಗ್ ಹಾಗೆ ಇದರ ಫಂಕ್ಷನ್ಸ್ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮರೀದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಆದಂಥ ವಿಡಿಯೋ ಜೊತೆಗೆ ಇನ್ಫಾರ್ಮೇಷನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.